ಮತದಾನಕ್ಕೆ ವಾಮಾಚಾರ ವರ್ಕೌಟ್ ಆಗುತ್ತಾ? ಅದೆಲ್ಲ ಸುಟ್ಟಾಕಿದಿರಲ್ವಾ ಸರ್, ಬರ್ನ್ ಮಾಡಿ ಸರ್, ಡೀಸೆಲ್ ಹಾಕಿ ಅಥವಾ ಪೆಟ್ರೋಲ್ ಹಾಕಿ ಸುಟ್ಟಾಕಿ. ಅಕಸ್ಮಾತ್ ಇನ್ನೂ ಇದ್ರೆ ಧೈರ್ಯವಾಗಿ ಹೇಳ್ತೇನೆ, ಆ ನಿಂಬೆಹಣ್ಣು ಆ ಏನು ಬಾಳೆಹಣ್ಣು ಹಣ್ಣುಗಳಿದ್ರೆ ತಿಂದು ಕುಡಿದ್ಬಿಡ್ತೀನಿ, ಕಲ್ಸಕ್ಕಾಗತ್ತ ನೀವು ಧೈರ್ಯವಾಗಿ ಅಂತ. ನಮಸ್ಕಾರ. ನಮ್ಮ ದೇಶದಲ್ಲಿ ಲಿಖಿತ ಸಂವಿಧಾನ ಇದೆ. ಆರ್ಟಿಕಲ್ 51A ಪ್ರಕಾರ ಜನರಲ್ಲಿ ವೈಜ್ಞಾನಿಕತೆಯನ್ನು ಮೂಡಿಸೋದು. ಆದರೆ ನಾವು ವೈಜ್ಞಾನಿಕತೆಯನ್ನು ಮೂಡಿಸ್ತಾ ಇದ್ದೀವ ಅನ್ನೋದ್ರ ಬಗ್ಗೆ ಚಿಂತನೆ ಮಾಡಿದರೆ, ಇವತ್ತು ಈ ಕ್ಷಣದಲ್ಲಿ ಚಿಕ್ಕೋಡಿ ಜಿಲ್ಲೆಯಲ್ಲಿ ವಾಮಾಚಾರ ನಡೆದಿದೆ. 3 ದಾರಿ ಕುಡಿತವ, ಇಡೀ ವಸ್ತುಗಳನ್ನ ಬಳಸಿ ಬೀಭತ್ಸ್ಯ ಉಂಟಾಗುವಂತೆ ಮಾಡಿ ಭಯಂಕರವಾಗಿ ಜನ ದಾರಿಲಿ ತಿರುಗಾಡಬಾರ್ದು, ಈ ದಾರಿನ ಮತದಾನ ಮಾಡಲೇಬಾರ್ದು, ಮತದಾನ ನಿಲ್ಲಲೇಬಾರ್ದು ಅಂತ ಹೇಳಿ ಅಲ್ಲಿ ವಾಮಾಚಾರ ಮಾಡಿದ್ದಾರೆ. ಹಾಗಾದರೆ ಆ ವಾಮಾಚಾರ ಈ ಮತದಾನಕ್ಕೆ ವರ್ಕೌಟ್ ಆಗುತ್ತಾ? ನಮ್ಮ ಕರ್ನಾಟಕದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು, ಚಿಂತಕರ ಚಾವಡಿಯಿಂದ ಬಂದಂಥವರು, ಬಿಲ್ ಪಾಸ್ ಮಾಡಿಸ್ತಾರೆ ಮೌಢ್ಯತೆ ವಿರುದ್ಧ. ಆದರೆ ಇಲ್ಲಿವರೆಗೂ ಒಂದೇ 1 ಕೇಸ್ ಆಗಿಲ್ಲ. ಅದಕ್ಕೆ ಈ ವಾಮಾಚಾರ ಕೇರಿ ಕೇರಿ ಬೀದಿ ಬೀದಿ ಮನೆಗಳಿಗೆ ಬಂದು ನಿಂತಿದೆ. ಸೋಮಾರಿ ಸೋಗಲ್ಲಾಡಿತನದ ಜನ ಪ್ರತಿ ಕ್ಷಣದಲ್ಲೂ ಭಯದಲ್ಲಿರುವಂತೆ ಮಾಡ್ತಾ ಇದ್ದಾರೆ. ಹಾಗಾದರೆ ಬನ್ನಿ, ಇಲ್ಲಿ ನಡೀತು ನೇರವಾಗಿ ನಿಮ್ಮೊಂದಿಗೆ ಅಲ್ಲಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ನಮಸ್ತೆ ಸರ್. ನಮಸ್ತೆ ಸರ್. ನಮಸ್ತೆ. ಏನ್ ಸರ್ ಅದು ನಿಮ್ಮ ಹೆಸರೇನು? ನನ್ನ ಹೆಸರು ವೀರೇನ್ ಗೌಡ ಅಂತ. ಏನ್ ಮಾಡ್ತಾ ಇದ್ದೀರಾ ಸರ್? ನಾನು ಕೃಷಿಕ ಮತ್ತು ಸೋಷಿಯಲ್ ಕ್ಯಾಟಲಿಸ್ಟ್. ಓಕೆ. ಅಣ್ಣಾ ಹಜಾರೆ, ಮದರ್ ತೆರೇಸಾ, ಭಾರತ ರತ್ನ ನಾನೇ ದೇಶ್ಮುಖ್, ಇವ್ರು ಕೂಡ ಎಲ್ಲ ಕೆಲಸ ಮಾಡಿದ್ದೆ. ಓಕೆ. ಸಿದ್ದೇಶ್ವರ ಕೋಳು ಮತ್ತೆ ಇವ್ರು ಕೂಡ ಬಹಳ ಸಂಪರ್ಕ, ವಾಕಿಂಗ್ ಅಲ್ಲಿ ಹೋಗ್ತಾ ಇದ್ವಿ, ಕೊಪ್ಪಳ ಸ್ವಾಮಿಗಳು, ಇವೆಲ್ಲ ಹಿನ್ನೆಲೆ. ನಿಮ್ ಜೊತೆಗೆ ಇನ್ನೊಂದು ಪರಿಚಯ ಹೇಳ್ಬೇಕು ಅಂದ್ರೆ ನಿಮ್ದು ಹೇಳ್ಬೇಕಾಗತ್ತೆ. ಹಟ್ಟಿ ಚನ್ನಗಣಿಯಲ್ಲಿ 1 ಕಿಲೋಮೀಟರ್ ಭೂಮಿಯಲ್ಲಿ ಬಂದವರು ನಮ್ ಜೊತೆ ಬಂದಿದ್ದೀರಿ, ಇದು ದೊಡ್ಡ ಪರಿಚಯ, ಇದು ಕಳ್ತಾ ಇಟ್ಟಂಗೆ. ಎಸ್ ಸರ್, ಎಸ್ ಸರ್. ಸರ್ ಏನ್ ನಡೀತಲ್ಲಿ, ಎಲ್ಲಿ, ಯಾವ ಜಾಗ ಕರೆಕ್ಟ್ ಆಗಿ ಹೇಳಿ ಸರ್. ಹಾ ಸರ್, ಅದು ಲ್ಯಾಟಿಟ್ಯೂಡ್ ಲಾಂಜಿಟ್ಯೂಡ್ ಹಾಕಿದೀನಿ. ಆದ್ರೂ ಕೂಡ ಬೆಳಗಾವಿ ಜಿಲ್ಲೆ, ಯರಗಟ್ಟಿ ತಾಲೂಕು, ಸತ್ತಿಗೇರಿ ಅಂತ ಒಂದು ಗ್ರಾಮ ಸರ್. ಓಕೆ, ಸತ್ತಿಗೇರಿ. ಸತ್ತಿಗೇರಿ ಅಂತ ಈಶಾನ್ಯ ಆಗ್ಲೇನ ಇರುತ್ತೆ ವಾಯುವ್ಯ ದಿಕ್ಕಿಗೆ ಏನ್ರಿ, ಕೊಡ್ಲಿವಾಡ ಅಂತ ಒಂದು ರಸ್ತೆ ಇದೆ ರೀ. ಸತ್ತಿಗೇರಿ ಮತ್ತು ಕೊಡ್ಲಿವಾಡ ಮಧ್ಯದಲ್ಲಿ ಎಕ್ಸಾಕ್ಟ್ ಸರ್. ಸತ್ತಿಗೇರಿ ಅಂತ 3.4 ಕಿಲೋಮೀಟರ್, 3.5 ಕಿಲೋಮೀಟರ್ಗೆ ಈ ಲೊಕೇಶನ್ ಅಲ್ಲಿ ಹಾಕಿದಾರೆ ಸರ್. ಅದು ಏನ್ ಮಾಡಿದ್ದಾರೆ ಅಲ್ಲಿ? ಇಲ್ಲಿ 3 ರೋಡ್ ಕೊಡ್ತಾವ್ ಸರ್. ಒಂದು ಟಾರ್ ರೋಡ್ ಇದೆ ನಮ್ದು, ನಮ್ಮ ಹೊಲಕ್ಕೆ ಹೋಗೋದು ಎಂಟ್ರಿ ಪಾಯಿಂಟ್ ನಲ್ಲೇನೆ ಅಲ್ಲಿ ಹಾಕಿದ್ದಾರೆ. ಅದ್ರೊಳಗೆ 9 ಲಿಂಬೆಹಣ್ಣುಗಳಿದಾವೆ ಸರ್, ಕಟ್ ಮಾಡಿದ್ದು. ಓಕೆ. 9 ಲಿಂಬೆಹಣ್ಣುಗಳು, ಅದ್ರೊಳಗೆ ಗೇರ್ ಬೀಜ ಅಂತಲ್ಲ, ಗೇರ್ ಬೀಜ ಅವು ಇದಾವೆ. ಸ್ವಲ್ಪ ಸ್ಮೆಲ್ ಬರ್ತಾ ಇತ್ತು, ಚಿಕನ್ ಇದೆಲ್ಲ ಇರುತ್ತಲ್ಲ ಸೇರ್ವಾದ್ದು, ಎಲ್ಲರೂ ಪ್ಲಾಸ್ಟಿಕ್ ಕಾಯಲ್ಲಿ ಹಾಕಿದ್ದಾರೆ. ಅದು ಬೆಳಿಗ್ಗೆ ಬಂದ ತಕ್ಷಣ ನಮ್ಮ ರೈತ ನೋಡಿದಾನೆ ಅದನ್ನ. ಬೆಳಿಗ್ಗೆ 7 ಗಂಟೆ ಸುಮಾರು ನಾನು ಫೋನ್ ಮಾಡಿದ ಅವನು ಏನ್ರಿ. ನಾನು ಈಗ ಬಂದು ಎಲ್ಲ ಅದನ್ನ ವಿಡಿಯೋಸ್ ಒಂದು 20 ವಿಡಿಯೋ ಫೋಟೋ ಮಾಡಿದೀನಿ, ಎಲ್ಲ ಮಾಡಿ ಅದು ಸುತ್ತಲೂ ಸ್ಕ್ಯಾಟರ್ ಆಗಿದಾವ್ರಿ ಎಲ್ಲ ಹಾಡಿಗಳು. ಬಹುಶಃ ನಾಯಿ ಅದನ್ನ ತಿಂದಿದೆ ಅನ್ಸುತ್ತೆ. ಓಕೆ, ಒಂದು ಅವು ಒಂದು 6 ಲಿಂಬೆ ಹಣ್ಣುಗಳು ಒಣಗಿದಾವೆ, ಒಂದು 3-4 ಲಿಂಬೆಗಳು ಅಲ್ಲೇ ಇಲ್ಲೇ ಆಗಿದಾವೆ. ಅದರಲ್ಲಿ ಒಂದು ಲಗ್ನ ಪತ್ರ ಇದೆ, ಹೌದು ಲಗ್ನ ಪತ್ರಿಕೆ ಇದೆ ಒಬ್ಬರದು, ರಾಮದುರ್ಗ ತಾಲೂಕು ಕಡಕೋಳ ಗ್ರಾಮದ್ರಿ, ಅದ್ರ ಕೆಂಚಪ್ಪನ ಅಡ್ರೆಸ್ ಇದೆ. ಅದು ಹಿಂಗೂ ಲಾಜಿಕ್ ಮಾಡ್ಬೋದು ನಾವು, ಅಂದ್ರೆ ಯಾರು ಮನೆಯಲ್ಲಿ ಇರ್ತಾವಲ್ಲ ತಗೊಂಡ್ ಬಂದಿರ್ಬೋದು, ಗೊತ್ತಿಲ್ಲ ಏನು. ಒಂದು ಇನ್ನೊಂದಿದೆ ಇಂಪಾರ್ಟೆಂಟ್, ಈಗ ನಾನು ಗೆಸ್ ಮಾಡಿದ್ದೆ ಅದು ಕರೆ ಆಯ್ತು. ಈ ಇಲೆಕ್ಷನ್ ಟೈಮ್ ನಲ್ಲಿ ಇವೆಲ್ಲ ಬರ್ತಾವಂತ ನಮ್ಮ ಮನೇಲಿ ಗೆಸ್ ಮಾಡಿದ್ದೆ ಸರ್ ನಾನು. ರಿಯಾಲಿಟಿ ಯಾಕಂದ್ರೆ ವಿಜ್ಞಾನ ಮತ್ತು ಇದಕ್ಕಿರೋದು ಅದೇ ವ್ಯತ್ಯಾಸ, ಕಾಸ್ ಎಫೆಕ್ಟ್. ನಾನು ಕಲ್ಪನೆ ಮಾಡಿದ್ದು ರಿಯಲ್ ಬಂತು. ಇಲೆಕ್ಷನ್ ಟೈಮ್ ನಲ್ಲಿ ದೊಡ್ಡ ದೊಡ್ಡ MLA MP ಮಾಡ್ತಿದ್ರು. ಈಗ ನಾಳೆ ಇಲೆಕ್ಷನ್ ಇದೆ ನಮ್ಮ ಊರಲ್ಲಿ, ಯಾವುದು ಇದ್ರದ್ದು ಸೊಸೈಟಿ ಇಲೆಕ್ಷನ್ ಅಂತ PKPS. ಅದು ಇನ್ನೆಲ್ಲ ಮಾತಾಡ್ತಾ ಇದೆ, ಸ್ಕೂಲ್ ಇಂದ ಹುಡುಗರು ಬಂದ್ರು, ಅವ್ರು ಇಟ್ಟು ತಗೋಬೇಕಂದ್ರೆ ನಿಂದಿರ್ಲಿಲ್ಲ ಪಾಪ ಅವ್ರು. ಇವತ್ತು ಶನಿವಾರ ಅಲ್ಲ, ನಿಂತರು ಯೂನಿಫಾರ್ಮ್ ಹಾಕೊಂಡು ನಿಂತ್ರಪ್ಪ ನಿಂದೆಲ್ಲ ಮಾಡ್ತೇನೆ ಅಂದೆ ನಾನು. ಅವ್ರಿಗೆ ತೋರಿಸಿದ್ರು ನಿಂದೆಲ್ಲ ಹೆಸರು ಹೇಳಿ ಹಿಂಗೆ ಅಂತ. ಅವ್ರು ಸರ್ ಅಲ್ಲಿ ಒಂದು ಮಾಡಿದಾರೆ ಅಂದ್ಬಿಟ್ರು ಅವರು. ನೋಡಿ ಹೆಂಗೆ ವಿಚಿತ್ರ. ಊರ್ ಪಕ್ಕದಲ್ಲೇ 1 ಕಿಲೋಮೀಟರ್ದಲ್ಲಿ ಸೇಮ್ ಅದು 3 ದಾರಿ ಕೂಡಲ್ಲಿ. ಈಗ ನಾನು ಹೋಗಿ ನೋಡ್ತೇನೆ ಸರ್, ಒಳ್ಳೆ ಹೋಗ್ಬೇಕಾದ್ರೆ ಅಲ್ಲಿ ವಿಡಿಯೋ ಮಾಡಿ ಕಳಿಸ್ತೇನೆ ನಿಮ್ಗೆ. ಅದೊಂದು ಏನ್ರಿ ಊರ್ ಪಕ್ಕದಲ್ಲೇ 1 ಕಿಲೋಮೀಟರ್ ಬಿಟ್ಟು ಅಲ್ಲಿ ಒಂದು ಮಾಡಿದಾರಂತೆ. ಅಲ್ಲಿ ಗೊಂಬೆ ಇಟ್ಟು ಏನೇನೋ ಯಾವ್ದು ಬೇರೆ ಇದೆ ಸ್ವಲ್ಪ. ಈಗ ದನಗಾಯಿಗಳು ಸ್ವಲ್ಪ ಹೇಳಿದ್ರು ನಮ್ಮ ಕುರಿಗಾರದು, ಹೌದು ನೋಡ್ರೆ ಅಲ್ಲೇ ಮಾಡಿದಾರಂದ್ರು. ಇದು ಇದು ರಿಯಾಲಿಟಿ ಸರ್. ತತ್ತಿ ಇಟ್ಟಿದ್ದಾರೆ ಅದರಲ್ಲಿ ವೈಟ್ ಬಾಯ್ಲ್ ಎಗ್. ಗೌಡ್ರೆ, ನಿಮ್ಮ ಜಮೀನಲ್ಲಿ 3 ದಾರಿ ಕುಡಿತ ಮಾಡ್ಲಿಕ್ಕೆ ನಿಮ್ಗೆ ಯಾರ ದುಶ್ಮನ್ಗಳಿದಾರ ಅಂತ ಅನ್ಸುತ್ತಾ? ಒಂದು ಹಾ ಸರ್, ಇಲ್ಲ ಈಗ ನಮ್ಮ ಇದ್ರೊಳಗೆ ನಾನಂತೂ ಹೇಳಿದ್ನಲ್ಲ, ಏನಂತಾರೆ ಅಜಾತ ಶತ್ರು ಅಂತ, ಆ ಟೈಪ್ ಇದ್ದಂಗೆ 99%. ಓಕೆ, ಈಗ ಇನ್ನೊಂದು ಇಲ್ಲಿ ಹೆಚ್ಚಾಗಿದೆ ಸರ್. ಏನಂದ್ರೆ ಈ ನಮ್ಮ ಊರಲ್ಲಿ ಬೇರೆಯವ್ರು ಬಂದು ಹೊರಗಡೆ ಜಮೀನು ಹಿಡಿತಾ ಇದ್ದಾರೆ. ಏನ್ ಮಾಡ್ತಾ ಇದಾರೆ? ಜಮೀನುಗಳನ್ನ ಈಗ ಹೊಳೆ ದಂಡೆ ಇದೆಯಲ್ಲ, ಕೃಷ್ಣಾ ನದಿ ದಂಡೆ ಬರ್ತಾವೆ ಟ್ರಿಬ್ಯೂಟರಿ ಕೃಷ್ಣ. ನಾ ಎಕ್ಸಾಕ್ಟ್ಲಿ ನಾವು ರಿವರ್ ಬೇಸಿನ್ ನಿಮ್ಗೆ ಸ್ವಲ್ಪ ಜಿಯೋಗ್ರಫಿಕಲ್ ಲೊಕೇಶನ್ ಹೇಳ್ಬೇಕಾದ್ರೆ, ಐ ಆಮ್ ಇನ್ ಬಿಟ್ವೀನ್ ಮಲಪ್ರಭಾ ಅಂಡ್ ಘಟಪ್ರಭಾ, ಟ್ರಿಬ್ಯೂಟರಿ ಆಫ್ ಕೃಷ್ಣ. ಅದ್ರದ್ದು ಹೈಯೆಸ್ಟ್ ಅಲ್ಟಿಟ್ಯೂಡ್ ರಿವರ್ ಬೇಸಿನ್ ಅಲ್ಟಿಟ್ಯೂಡ್ ನಮ್ದು ವಿಲೇಜ್ ಇದೆ, ಅಬೌಟ್ 700 meters ಅಬೌವ್ ಸೀ ಮೀನ್ ಸೀ ಲೆವೆಲ್. ಹೀಗಾಗಿ ಅವರೆಲ್ಲ ಅಲ್ಲಿ ಪಾಪ ಇನಂಡೇಷನ್ ಪ್ರತಿ ವರ್ಷ ಆಗ್ತಾ ಇದೆ ಅಲ್ಲ, ಏನಿದು ಫ್ಲಡ್ ಅದೆಲ್ಲ. ಹೀಗಾಗಿ ಇಲ್ಲಿ ಜಮೀನುಗಳನ್ನು ಬಹಳ ತಗೋತಾ ಇದ್ದಾರೆ. ಅಂದ್ರೆ ಒಂದ್ ಪರ್ಪಸ್ ನಾಳೆ ಮತದಾನ ನಡೀತಾ ಇದೆ, ಅದಕ್ಕೆ ಎದುರಿಸಕ್ಕೋಸ್ಕರ ಒಂದ್ ಪರ್ಪಸ್ ಮಾಡಿದ್ದಾರೆ ಅಂತ ನಾವು ಹೂಗೆ ಮಾಡ್ತೀವಿ, ಮಾಡೋಣ. ಎರಡನೇದು, ಈ ಜಮೀನ್ ಸುತ್ತಮುತ್ತ ಇರುವಂತಹ ದುರ್ಬಲ ಮನಸ್ಸಿನವರು ಇದಕ್ಕೆ ಎದುರಿಕಂಡ್ ಜಮೀನ್ ಕೊಡ್ತಾರೆ, ಕೊಡ್ಲಿ. ಎಸ್, ನಾನು ಹೇಳಿದ ಮೇಲೆ ನೀವು ಹೇಳಿದ್ರು ನನಗೆ, ಅದೆಲ್ಲ ಸುಟ್ಟಾಕಿದಿರಲ್ವಾ ಸರ್, ಬರ್ನ್ ಮಾಡಿ ಸರ್, ಡೀಸೆಲ್ ಹಾಕಿ ಅಥವಾ ಪೆಟ್ರೋಲ್ ಹಾಕಿ ಸುಟ್ಟಾಕಿ. ಅಕಸ್ಮಾತ್ ಇನ್ನೂ ಇದ್ರೆ ಧೈರ್ಯವಾಗಿ ಹೇಳ್ತೇನೆ, ಆ ನಿಂಬೆಹಣ್ಣು ಆ ಏನು ಬಾಳೆಹಣ್ಣು ಹಣ್ಣುಗಳಿದ್ರೆ ತಿಂದು ಕುಡಿದ್ ಬಿಡ್ತೀನಿ, ಕಲ್ಸಕ್ಕಾಗತ್ತ ನೀವು ಧೈರ್ಯವಾಗಿ ಅಂತ. ಅಲ್ಲ, ಈ ಜನ ಹೆಂಗೆ ಸರ್, ಹೀಗೆ ಈ ರೀತಿ ಎಲ್ಲಿಗೆ ಬಂತು ಸರ್ ಈ ವಾಮಾಚಾರ? ಮೊದಲು MLA ಮಿನಿಸ್ಟರ್ಗಳು ಮಾಡಿಸ್ತಿದ್ರು, ಅಂತಂತ ದೊಡ್ಡ ದೊಡ್ಡ ಪ್ರೋಗ್ರಾಮ್ ಇದು ಮತದಾನದಲ್ಲಿ ಮಾಡ್ತಿದ್ರು ಅಂತ ಅಲ್ಲೊಂದು ವಾಮಾಚಾರ ನಡೆದಿದೆ ಊರೊಳಗೆ ಅಂತ ಹೇಳಿದ್ರಲ್ಲ, ಗೊಂಬೆ ಹಾಕಿದ್ದಾರೆ. ಅದು ಒಂದು ಅರ್ಜೆಂಟ್ ವಿಡಿಯೋ ಕಳಿಸ್ಬಿಟ್ಟು, ಆಮೇಲೆ ಅಲ್ಲೂ ಯಾವ ನಿಂಬೆಹಣ್ಣುಗಳಿದ್ರೆ ನೀವು ಭಯ ಇದ್ರೆ ಮುಟ್ಲೇಬೇಡಿ, ಭಯ ಇಲ್ಲ ಅಂತಂದ್ರೆ ನಿಂಬೆಹಣ್ಣು ತೆಗೆದು ನನಗೆ ಒಂದು ಪೋಸ್ಟ್ ಅಥವಾ ಯಾವ್ದಾರ ಬಸ್ ಹಾಕಿರೋ ಬಸ್ನವ್ರು ಎದ್ರಕೋತಾರೆ ಕಳ್ಸಕ್ಕೆ. ಏನ್ ಮಾಡ್ಬೇಡಿ, ಆ ಗೊಂಬೆ ಗಿಂಬೆ ಎಲ್ಲ ಚಿತ್ರಾನ್ನ ಮಾಡಿ ಸುಟ್ಟಾಕಿ ಬೆಂಕಿ ಹಾಕಿ, ಆಮೇಲೆ ಧೈರ್ಯ ಹೇಳಿ. ವಾಮಾಚಾರ ಮನುಷ್ಯನಿಗೆ ವರ್ಕೌಟ್ ಆಗಲ್ಲ. ಆಗಂಗಿದ್ರೆ ಈಗ ಹೇಳ್ತೀನಿ ಮೀಡಿಯಾ ಮುಖಾಂತರ, ಆ ಸುತ್ತಮುತ್ತ ನಾಳೆ ಮತದಾನ ಆಗದಾಗೆ ಎದುರಿಸಕ್ಕೆ ಈಗ ಮಾಡಿದ್ರಲ್ಲ ಕುಯುಕ್ತಿಗಳು, ಅವರ ರೂಟ್ ಹುಡುಕ್ಬೇಕು ನೀವು. ಯಾರು ಇದು ಅಂತ ಮೂಲ ಹುಡುಕನ ಸರ್. ಒಂದು ಥಿಂಗ್, ವಾಮಾಚಾರ ಮನುಷ್ಯ ಹುಡುಕದಾಗ್ಲಿಂದ ಮಾಡ್ಕೊಂಬಂದಿದಾರಲ್ಲ ನಿಜವಾಗ್ಲೂ, ಇದನ್ನ ಮನುಷ್ಯನ ಮನಸ್ಸನ್ನ ಭಯದ ಆತಂಕದಲ್ಲಿ ಇರ್ಲಿಕ್ಕೆ ಅಷ್ಟೇ ಸರ್. ನಿಜವಾಗ್ಲೂ ವಾಮಾಚಾರ ಮನುಷ್ಯನ ಮೇಲೆ ವರ್ಕೌಟ್ ಹಾಕಂಗಿಲ್ಲ. ಆಗಂಗಿದ್ದಿದ್ರೆ ಅವ್ರಿಗೆ ತಾಕತ್ತಿದ್ರೆ ಈಗ ಮಾಡಿದಾರಲ್ಲ ಜನಕ್ಕೆ ಎದುರಿಸೋರು. ಹುಲಿಕಲ್ ನಟರಾಜ್ ಅಂತ ಒಬ್ಬ ಕರ್ನಾಟಕದಲ್ಲಿ ಇದ್ದಾನೆ, ಅವನ ಮೇಲೆ ಮಾಡ್ರಿ ಅಂತ ಹೇಳಿಸಿ ಸರ್, ವೈಲ್ಡ್ ಪಬ್ಲಿಸಿಟಿ ಕೊಡಿ. ಹೇಳ್ತೇನೆ ಹಂಗಲ್ಲ ಸರ್. ಸರ್, ಮೆಣಸಿನ್ಕಾಯಿ ನಿಂಬೆಹಣ್ಣು ಕಾರಿ ಕಟ್ಟಿರ್ತಾರೆ, ಕಾರ್ ಆಕ್ಸಿಡೆಂಟ್ ಆಗಿಲ್ವಾ ಸರ್? ಮಾತನಾಡ್ತೀನಿ. ದಿಲ್ಲಿಲಿರೋದೆಲ್ಲ ನಮ್ಮ ಹಳ್ಳಿಲೂ ಇದೆ, ಎಲ್ಲ ಏನಾಗಿದೆ ನಮಗೆ ಎಲ್ಲ ವಿಜ್ಞಾನದ ಮಹಿಮೆ ಸರ್. ಈಗ ಆ ಊರಲ್ಲಿ ನಡೆದಿದೆಯಲ್ಲ ಗೊಂಬೆದು, ಅದನ್ನು ಕೂಡ ಒಂದು ವಿಡಿಯೋ ಕಳಿಸಿ, ಈ ಕ್ಷಣದಲ್ಲಿ ಕಳಿಸಿ ಸರ್. ಆಮೇಲೆ ಆ ಸುತ್ತ ಇರೋರಿಗೆ ನಾನೊಂದು ವಿಡಿಯೋ ಮಾಡಿದ್ದೀನಿ, ನಾನೊಂದು ವಾಯ್ಸ್ ಕಳಿಸ್ತೀನಿ. ಯಾವುದೇ ಕಾರಣದಲ್ಲೂ ಮತ ಈ ವಾಮಾಚಾರಕ್ಕೆ ಹೆದರಿಕೊಂಡು ನಾಳೆ ಮತ ಹಾಕದಲ್ಲೇ ಇರಬೇಡಿ, ನಾಳೆ ಮತ ಹಾಕಿ ಅದ್ಯಾರು ವರ್ಕೌಟ್ ಮಾಡುತ್ತೆ ಏನ್ ಮಾಡುತ್ತೆ ಅವ್ರ ವಿರುದ್ಧ ಹೋರಾಡಿ ನಮ್ಮ ಮತದಾನ ವಿಜ್ಞಾನವನ್ನ ಜಯಿಸೋಣ. ವಿಜ್ಞಾನಕ್ಕೆ ಜಯವಾಗಲಿ, ಈ ವಾಮಾಚಾರ ಮಾಟ ಮಂತ್ರಕ್ಕೆ ಧಿಕ್ಕಾರ ಇರಲಿ, ಇದು ಮನುಷ್ಯನ ಮೇಲೆ ವರ್ಕೌಟ್ ಆಗಲ್ಲ, ಹೆದರ್ಕೋಬೇಡಿ ಅಂತ ಹೇಳಿ ಇದೇ ಹೇಳಿಕೆಯನ್ನ ನಿಮ್ಮಲ್ಲಿ ಪೇಪರ್ನವ್ರು ಯಾರಿದ್ದಾರೆ ಅವ್ರಿಗೊಂದು ಎರಡು ಪೇಪರ್ ಫೋಟೋ ಕಳಿಸಿ, ನಾನು ವಾಯ್ಸ್ ಕೊಡ್ತೀನಿ ಅವರ ಕೈಯಲ್ಲಿ, ಅದನ್ನ ಮಾತಲಿ ಸರ್. ನಾಳೆ ಧೈರ್ಯವಾಗಿ ಎಲ್ಲರೂ ಮತದಾನ ಮಾಡಿ. ಅಲ್ಲ ಎಸ್ ನೋಡಿದ್ರಲ್ಲ ಸ್ನೇಹಿತರೆ, ಆ ಸತ್ಯಗಿರಿ ಹತ್ರ ಮೂರ್ ದಾರಿ ಕುಡಿತು ವಾಮಾಚಾರ ಮಾಡಿದ್ರೆ, ಊರ್ ಸುತ್ತ ಅಲ್ಲೆಲ್ಲ ಮಕ್ಕಳು ಹೇಳ್ತಾರೆ ಅಲ್ಲಿ ಗೊಂಬೆ ಇಟ್ಟು ವಾಮಾಚಾರ ಮಾಡಿದ್ದಾರೆ. ಇದು ಮಾಡಿರೋದು ಜಮೀನ್ ಲಪ್ಟಾಯಿಸಕ್ಕೆ ಅಥವಾ ಮತದಾನಕ್ಕೆ ಹೆದರಿಕೊಂಡು ಯಾರು ಮತದಾನ ಮಾಡಬಾರ್ದು ಅಂತ ಹೇಳಲಿಕ್ಕೆ, ಅಥವಾ ಮೂರ್ ದಾರಿ ಕುಡಿತವ ಆ ಜಮೀನ್ಗೆ ಹೋಗ್ಬಾರ್ದು, ಮನುಷ್ಯನಿಗೆ ಎದುರಿಸ್ಬೇಕು ಅಂತ. ನಮ್ಮಲ್ಲಿ ಕಾನೂನಿದೆ, ಕಾನೂನು ಜಾರಿಗೆ ಬಂದಿಲ್ಲ. ಯಾಕೆ ಮಾತಾಡ್ತೀನಿ ಅಂದರೆ, ಪ್ರತಿ ಸಾಮಾಜಿಕ ಜಾಲತಾಣದಲ್ಲಿ ವಶೀಕರಣ ನಡೆಯುತ್ತೆ, ವಾಮಾಚಾರ ನಡೆಯುತ್ತೆ, ವರ್ಕೌಟ್ ಆಗುತ್ತೆ, ಅದಿದೆ ಅಂತ ಹೇಳುವಂಥ ಜನ ನಮ್ಮ ಮುಂದೆ ಇದ್ದಾರೆ, ಎದುರಿಸುವಂಥ ಜನ ಇದ್ದಾರೆ, ಅದಕ್ಕೆ ಮಿಗಿಲಾಗಿ ಹೆದರಿಕೊಳ್ಳುವಂಥ ಜನ ಇದ್ದಾರೆ. ನಿಜವಾಗ್ಲೂ ಹೇಳ್ತೀನಿ, ವಾಮಾಚಾರ ಮನುಷ್ಯನ ಮೇಲೆ ವರ್ಕೌಟ್ ಆಗಂಗಿಲ್ಲ, ಆಗೋದೇ ಇಲ್ಲ. ಆಗುತ್ತೆ ನಂಗಿದ್ರೆ ನನ್ನ ಮೇಲೆ ಬನ್ನಿ ಬನ್ನಿ. ನಿಜವಾಗ್ಲೂ ಸರ್ಕಾರ ಬಿಲ್ ಪಾಸ್ ಆಗಿದೆ, ವಾಮಾಚಾರ ನಡೆಯುತ್ತೆ, ಈ ರೀತಿ ಮಾಡ್ತಾ ಇದ್ರಲ್ಲ ಇವರ ವಿರುದ್ಧ ಕಾನೂನಾತ್ಮಕವಾಗಿ ಹೋರಾಟ ಮಾಡೋಣ. ಈ ಥರದ್ದು ನಡೆಯದಂಗೆ ನಿರ್ಮೂಲನೆ ಮಾಡೋದ್ರಲ್ಲಿ ನಾವೆಲ್ಲ ಒಂದುಗೂಡೋಣ. ನಮಸ್ಕಾರ ಆತ್ಮೀಯರೇ. ನಿಮ್ಮ ಸುತ್ತಮುತ್ತ ವಾಮಾಚಾರ ಮಾಟ ಮಂತ್ರ ದೆವ್ವಾಭೂತಗಳ ಹೆದರಿಕೆಯಿಂದ ಮಾನಸಿಕ ಸಮಸ್ಯೆಗಳಿಂದ ಬಳಲುತ್ತಿರುವವರಿದ್ದರೆ ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ ಈ ನೋಂದಾಯಿತ ಸಂಸ್ಥೆಗೆ ಸಂಪರ್ಕಿಸುವ ಮೂಲಕ ಸಮಸ್ಯೆ ಮನಸ್ಸನ್ನು ಮನುಷ್ಯನನ್ನು ಸುಡುವ ಮುನ್ನ ಸರಿಪಡಿಸಿಕೊಳ್ಳಿ. ನಿಮ್ಮ ಸ್ನೇಹಿತರು, ಹಿತೈಷಿಗಳು, ಸಂಬಂಧಿಕರು ಕಾಣದ ಕೈಗಳಿಗೆ ಬಲಿಯಾಗುವ ಮುನ್ನ ನಮ್ಮನ್ನು ಸಂಪರ್ಕಿಸಿ.